ಸರಿ, ಅದೇ ಕೇಳ್ತಿದ್ರು ಸೀತಾರಾಮ್ 50ನೇ ಸಿನಿಮಾ ಆಯ್ತು, ಇದು ಎಷ್ಟು ಆಗಿರ್ಬೋದು ಗೊತ್ತಿಲ್ಲ, ಲೆಕ್ಕ ತಪ್ಪೋಗಿದೆ. 57 ಮೇಲೆ ಆಗೋಗಿದೆ ಸರ್, 57-58 ಆಗೋಗಿದೆ. ಅದು ಏನಾಗಿದೆ ಅಂದ್ರೆ, ಕೋವಿಡ್ ಟೈಮಲ್ಲಿ ಎಲ್ಲ ಸಿನಿಮಾ ಮಾಡಿ ಮಾಡಿ ಇಟ್ಕೊಂಡು ರಿಲೀಸ್ ಮಾಡಕ್ ಆಗ್ತೇನೆ, ಯಾವ್ದು ಹಿಂದೂ ಯಾವ್ದು ಮುಂದೂ ಗೊತ್ತಿಲ್ಲ ಸರ್. ಅದಕ್ಕೆ ಅದು ಲೆಕ್ಕ ಮಾಡೋದು ಬಿಟ್ಬಿಟ್ಟಿದೀನಿ ಬ್ಯಾಂಡ್ ಆಗಿ. ಹೌದು ಸರ್, ಹೌದು ಸರ್, ನೀವು ಮೋಸ್ಟ್ಲಿ ಕೋವಿಡ್ ಚಿಲ್ಡ್ರನ್ಸ್ ಅಂತ ಕಾಣುತ್ತೆ, ನೋಡ್ಬೇಕು ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಇನ್ನೊಂದು ಕೋಇನ್ಸಿಡೆನ್ಸ್ ಆಗುತ್ತೆ, ಇನ್ನೊಂದು ಒಳ್ಳೆ ಕೋಇನ್ಸಿಡೆನ್ಸ್ ಆಗಲಿ ಅಂತ ನಾನು ಕಾಯ್ತಿದ್ದೀನಿ. ಓ ಮನಸ್ಸೇ, ಹೌದು ಸರ್. ಏನಾಗುತ್ತೆ, ಒಂದು ಕಾಪ್ ರೋಲ್ ಅಂತ ಮಾಡಿದಾಗ ಕಥೆ ಮಾತ್ರ ಬೇರೆ ಆಗಕ್ಕೆ ಸಾಧ್ಯನೇ ಹೊರತು ಕಾಪ್ ಬೇರೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸರ್. ಕಾಪ್ ಅಂದ್ರೆ ಯಾಕಂದ್ರೆ ಯೂನಿಫಾರ್ಮ್ ಬಗ್ಗೆ ಎಲ್ರಿಗೂ ಬಹಳ ವಿಶೇಷವಾದ ಗೌರವ ಇರಬೇಕು, ಅದ್ರ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು. ಸೊ ಮೊದಲನೇ ಸಲ ಅಂದ್ರೆ ಸಂಪೂರ್ಣವಾಗಿ ನನ್ನ ಯೂನಿಫಾರ್ಮ್ ಯೂಸ್ ಮಾಡಿದ್ವಿ ಸೀತಾರಾಮ್ ದಿನ ಕೇಸ್ ನಂಬರ್ 18 ಸಿನಿಮಾದಲ್ಲಿ. ಸೊ ಆ ಸಿನಿಮಾ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಬಹಳ ಒಳ್ಳೆ ಅನುಭವ, ಬಹಳ ಹೊಸ ಅನುಭವ ಅದು. ಇನ್ ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಒಬ್ಬ ಕಲಾವಿದ್ರೆ ನನ್ನ ಒಂದು ಸಣ್ಣ ಆಸೆ, ಒಂದು ಏನಪ್ಪ ಅಂದ್ರೆ ಸ್ವಾರ್ಥ ಏನಪ್ಪ ಅಂತ ಹೇಳಿದ್ರೆ, ಪೊಲೀಸ್ ಅಂತ ಹೇಳಿದ್ರೆ ವಿಜಯನಗರ ಮಾಡ್ಬೇಕು ಆ ಪಾತ್ರ ಅನ್ನೋ ತರ ಬರಬೇಕು ಅನ್ನೋ ಆಸೆ ನನಗೆ ಒಬ್ಬ ಕಲಾವಿದನಾಗಿ. ಹಾಗಾಗಿ ಬೇರೆ ಬೇರೆ ಕಥೆಗಳ ಮುಖಾಂತರ ಒಬ್ಬ ಪೊಲೀಸ್ ಕಾಣಿಸ್ಕೊಂಡ್ರೆ ಯಾವ ತರ ಬಿಹೇವ್ ಮಾಡ್ಬೋದು, ಅವನ ದರ್ಜೆ ಏನು, ಅವ ಯಾವ ಎಷ್ಟು ಮಟ್ಟಿನ ಜವಾಬ್ದಾರಿ ಆತನಿಗಿರುತ್ತೆ ಒಬ್ಬ ಆಫೀಸರ್ ಆಗಿ ಅನ್ನೋದೆಲ್ಲ ಬೇರೆ ಬೇರೆ ಕಥೆಗಳನ್ನ ಟ್ರೈ ಮಾಡಿದಾಗ ಒಬ್ಬ ಪೊಲೀಸ್ಗೆ ಏನು ಶಿಸ್ತು ಇರುತ್ತೆ, ಒಬ್ಬ ಪೊಲೀಸ್ಗೆ ಏನು ಜವಾಬ್ದಾರಿ ಇರುತ್ತೆ, ಆತನಿಗೆ ಏನು ಸೀರಿಯಸ್ನೆಸ್ ಇರುತ್ತೆ, ಜೊತೆಗೆ ಪೊಲೀಸಲ್ಲಿ ಕೂಡ ಒಂದು ಹ್ಯೂಮರ್ ಇರುತ್ತೆ, ಬಹಳ ಒಳ್ಳೆ ಹ್ಯೂಮರ್ ಇರುತ್ತೆ. ಅಲ್ಲ, ಅದನ್ನ ಕ್ರ್ಯಾಕ್ ಮಾಡೋದಷ್ಟು ಸುಲಭ ಅಲ್ಲ, ಯಾಕಂದ್ರೆ ಎಲ್ರಿಗೂ ಸಹಜವಾಗಿ ನಾವು ನೋಡುವಂತ ಹ್ಯೂಮರ್ ಆಗಿರೋದಿಲ್ಲ ಅದು. ಸೊ ಅದನ್ನ ಸ್ಕ್ರೀನ್ ಅಲ್ಲಿ ತರಬೇಕು ಅನ್ನೋ ಆಸೆ. ಬೇಜಾರಾ? ನಮ್ ಸಿನಿಮಾದಲ್ಲಿ ಭಾವನಾ ಮೆನನ್ ನಮ್ ಸಿನಿಮಾ ಒಪ್ಕೊಂಡಿದ್ದು ನಮ್ಗೆ ಬಹಳ ಹೆಮ್ಮೆ ವಿಚಾರ ಒಂದು. ಯಾಕಂದ್ರೆ ಚೌಕ ಸಿನಿಮಾದಲ್ಲಿ ಭಾವನಾ ಜೊತೆ ಕೆಲಸ ಮಾಡಿದ್ರೆ ಇವರು ದೇವಿ ಪ್ರಸಾದ್ ಅವರು ಭಾವನಾ ಅವರ ಬಹಳ ದೊಡ್ಡ ಅಭಿಮಾನಿ, ಬಹಳ ಭಾವನಾ ಅವರ ಕೆಲಸವನ್ನು ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲ ಈ ಕ್ಯಾರೆಕ್ಟರ್ ಭಾವನಾ ಮೇಡಮ್ ಕೈಲೇ ಮಾಡಿಸ್ಬೇಕು ಅಂತ ಹೇಳಿದಾಗ ನಮ್ಗೆಲ್ರಿಗೂ ಬಹಳ ಖುಷಿ ಆಯ್ತು. ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಭಾವನಾ ಅವರು ಇವ್ರನ್ನ ಬರ್ಮಾಡ್ಕೊಂಡು ಕಥೆ ಕೇಳಿದಾಗ ಓಕೆ ಅಂತ ಹೇಳ್ತಾರೆ, ನಿಮ್ಗೆ ಯಾವಾಗ ಡೇಟ್ ಬೇಕು ಹೇಳಿ ನಾನು ಕೊಡ್ತೀನಿ. ಇನ್ಫ್ಯಾಕ್ಟ್ ಜಾನ್ವರಿ ಶೂಟಿಂಗ್ ಮಾಡಿದಾಗ ಅವ್ರಿಗೆ ಬಹಳ ಜೋರ್ ಜ್ವರ, ಆ ಜ್ವರದಲ್ಲೂ ಬಂದು 2 ದಿನ ಶೂಟಿಂಗ್ ಮಾಡೋ ಪ್ರಯತ್ನ ಪಟ್ಟು ಆಗದೇನೆ ಮತ್ತೆ ಇಲ್ಲ ನಾನು ಶೂಟಿಂಗ್ ಮಾಡಿ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳಿದ ಡೇಟಿಗೆ ನಾನು ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಭಾವನಾ ಮೇನ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್, ವೆರಿ ಪ್ರೌಡ್ ಟು ಹ್ಯಾವ್ ಭಾವನಾ ಮೇನ ಆನ್ ಬೋರ್ಡ್. ಆ್ಯಂಡ್ ಖುಷಿ ಅವರು ದಿಯಾ ಮೂಲಕ ಬಹಳ ಒಳ್ಳೆ ಹೆಸರನ್ನ ಮಾಡಿದಂತಹ ಖುಷಿ ಅವರು, ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಂಟೆನ್ಸ್ ಆದ ಒಂದು ಪಾತ್ರ ಇದೆ, ಅದನ್ನ ಬಹಳ ಖುಷಿಯಾಗಿ ಒಪ್ಕೊಂಡು ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ಅದು ಇದೇ ಫೀಲಿಂಗ್ ಕಂಟಿನ್ಯೂ ಆಗಲಿ 26ನೇ ತಾರೀಕು, ಅದ್ರ ಮುಂದೂ ಕಂಟಿನ್ಯೂ ಆಗಲಿ ಅಂತ ನಾನು ಆಶಿಸ್ತೀನಿ.